पूज्याय राघवेंद्राय ओम श्री साई वृंदावन ज्योतिष्यम ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ 575 8ನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ 9844164416 ನಮಸ್ಕಾರ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಈ ಬಾರಿಯ ಏಕಾದಶಿ ಏಕಾದಶಿಯಲ್ಲಿ ಬಹಳ ವೈವಿಧ್ಯತೆಯನ್ನು ಹೊಂದಿರುವಂತಹ ಒಂದು ಏಕಾದಶಿ ಈ ಷಟ್ತಿಲ ಏಕಾದಶಿ ಈಗಾಗಲೇ ನಾವು ಸಂಕ್ರಾಂತಿ ಹಬ್ಬವನ್ನು ಆಚರಣೆಯನ್ನು ಮಾಡಿದ್ದೀವಿ ಎಲ್ಲರೂ ಕೂಡ ಎಳ್ಳಿನ ಸೇವನೆಯನ್ನು ಮಾಡೇ ಇದ್ದೀವಿ ವಿಶೇಷವಾಗಿ ಎಳ್ಳಿಗೆ ಒಂದು ಹೆಸರಾದಂಥ ಒಂದು ಏಕಾದಶಿ ಅಂತ ಹೇಳಬಹುದು ಈ ಷಟ್ತಿಲ ಏಕಾದಶಿಯನ್ನು ಈ ಬಾರಿ ಷಟ್ತಿಲ ಏಕಾದಶಿ 18ನೇ ತಾರೀಕು ಬುಧವಾರ ಅನುರಾಧ ನಕ್ಷತ್ರ ವೈದ್ಯುತಿ ಯೋಗ ಮತ್ತು ಬಾಲವಕರಣದಲ್ಲಿ ಬಂದಿರುವಂಥದ್ದು ವಿಶೇಷವಾಗಿ ಈ ಒಂದು ಷಟ್ತಿಲ ಏಕಾದಶಿಯ ವಿಶೇಷತೆಗಳನ್ನು ಸಂಕಲ್ಪವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾತಕ್ಕೋಸ್ಕರವಾಗಿ ನಾವು ಷಟ್ತಿಲ ಏಕಾದಶಿಯ ಆಚರಣೆಯನ್ನು ಮಾಡಬೇಕು ಅಂತ ಹೇಳಿ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಪಾರಣೆಯ ದಿನ ಸಮಯ ಎಲ್ಲವನ್ನು ಕೂಡ ನಾನು ವಿವರವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇ ಬಾರಿ ಚಾನೆಲ್ ಯಾರು ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಮರೆಯದೆ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂಥ ಪ್ರತಿ ವಿಡಿಯೋಗಳು ನಿಮ್ಮನ್ನು ತಲುಪಲಿಕ್ಕೆ ಸಹಾಯವಾಗುತ್ತೆ ಒಂದು ವರ್ಷದಲ್ಲಿ ಸಾಮಾನ್ಯವಾಗಿ ನಾವು 24 ಏಕಾದಶಿಗಳನ್ನು ಆಚರಣೆ ಮಾಡ್ತೀವಿ ಕೆಲವೊಮ್ಮೆ ಅಧಿಕ ಮಾಸದ ಸಂದರ್ಭದಲ್ಲಿ 26 ಆಗತ್ತೆ ಈ ಎಲ್ಲ ಏಕಾದಶಿಗಳನ್ನು ನಾವು ಬಹಳಷ್ಟು ವೈಶಿಷ್ಟ್ಯ ಅಂತ ಕರಿತೀವಿ ಯಾಕಂದರೆ ನಾನು ನಿಮಗೆ ಸುಮಾರು ಈ ಏಕಾದಶಿಯ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಮಾನವನಿಗೆ ಕಷ್ಟ ಕಾರ್ಪಣ್ಯಗಳು ಅನ್ನುವಂಥದ್ದು ನಮ್ಮ ಹಿಂದಿನ ಜನ್ಮದಿಂದ ಬರುವಂಥದ್ದು ನಾವು ಹಿಂದಿನ ಕಳೆದ ಜನ್ಮದಲ್ಲಿ ಮಾಡಿರುವಂತಹ ಕರ್ಮದ ಫಲಗಳು ನಾವು ಈ ಜನ್ಮದಲ್ಲಿ ಕಷ್ಟದ ರೂಪದಲ್ಲಿ ಅನುಭವಿಸ್ತಾ ಇರ್ತೀವಿ ಅಂತ ಹೇಳಿರ್ತೀನಿ ಆದರೆ ಈ ಕಷ್ಟಗಳನ್ನು ತೊಳ್ಕೊಳ್ಳೋದಕ್ಕೋಸ್ಕರವಾಗಿ ಒಂದು ಸುಲಭೋಪಾಯ ಅಂತ ಏನಾದರೂ ಇದ್ದರೆ ಅದು ಏಕಾದಶಿಯ ಆಚರಣೆ ಸ್ನೇಹಿತರೆ ಯಾವ ಮನುಷ್ಯ ಕಟ್ಟುನಿಟ್ಟಾಗಿ ನಿಯಮವನ್ನು ಪಾಲನೆ ಮಾಡಿಕೊಂಡು ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತಾನೆ ಅವನ ಕಷ್ಟ ಕಾರ್ಪಣ್ಯಗಳು ದೂರವಾಗತ್ತೆ ಅಂತ ಹೇಳ್ತಾರೆ ಅವನು ಮಾಡಿರುವಂತಹ ಕರ್ಮಗಳು ಕೂಡ ನಾಶವಾಗತ್ತೆ ಅಂತ ಹೇಳ್ತಾರೆ ಕರ್ಮಗಳು ಕಳೆದ್ರೆ ಆಟೋಮೆಟಿಕ್ಕಾಗಿ ನಿಮಗೆ ಕಷ್ಟಗಳು ತೀರದ ಹಾಗೆ ನಿಮಗೆ ಆ ಸುಖವನ್ನು ಆ ಭಗವಂತ ಕೊಡ್ತಾನೆ ಅನ್ನುವಂಥದ್ದು ಇನ್ನು ಪ್ರತಿಯೊಂದು ಏಕಾದಶಿಗೂ ಕೂಡ ಅದರದ್ದೇ ಆದಂತಹ ಒಂದು ಮಹತ್ವ ವಿಶೇಷತೆ ಎಲ್ಲವೂ ಕೂಡ ಇರುವಂಥದ್ದು ಅದರಲ್ಲಿ ಒಂದು ಈ ಷಟ್ತಿಲ ಏಕಾದಶಿ ಅನ್ನುವಂಥದ್ದು ಈ ಕೃಷ್ಣ ಪಕ್ಷದಲ್ಲಿ ನಾವು ಈ ಪೌಷ ಮಾಸದ 11ನೇ ದಿನದಂದು ನಾವು ಈ ಷಟ್ತಿಲ ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತೀವಿ ವಿಶೇಷವಾಗಿ ತಿಲ ಅಂತ ಹೇಳಿದ್ರೆ ನಿಮಗೆಲ್ರಿಗೂ ಗೊತ್ತಿರುವಂಥದ್ದು ಎಳ್ಳು ಅಂತ ಹೇಳಿ ಪದ್ಮಪುರಾಣದಲ್ಲಿ ಉಲ್ಲೇಖ ಆಗಿದೆ ಸ್ನೇಹಿತರೆ ಈ ಒಂದು ಏಕಾದಶಿಯ ಬಗ್ಗೆ ಶ್ರೀಕೃಷ್ಣನು ಈ ಮಾಘ ಮಾಸದ ಕೃಷ್ಣ ಪಕ್ಷದ ಈ ಷಟ್ತಿಲ ಏಕಾದಶಿ ಮಹಿಮೆಯನ್ನು ಯುಧಿಷ್ಠಿರನಿಗೆ ವಿವರಿಸ್ತಾನೆ ಅವತ್ತಿನ ದಿನ ಯಾರು ಪೂರ್ವೋಕ್ತ ವಿಧಾನದಿಂದ ಶ್ರೀಮನ್ನಾರಾಯಣನನ್ನು ಪೂಜೆ ಮಾಡ್ತಾರೆ ಏಕಾದಶಿ ಎಂದು ಅವನ ನಾಮ ಮಂತ್ರಗಳಿಂದ ಶ್ರೀಹರಿಯನ್ನು ಪೂಜೆ ಮಾಡ್ತಾರೆ ಅವರ ಕಷ್ಟ ಕಾರ್ಪಣ್ಯಗಳೆಲ್ಲವನ್ನೂ ಕೂಡ ಆ ಶ್ರೀಹರಿ ದೂರ ಮಾಡ್ತಾನೆ ಅಂತ ಹೇಳ್ತಾರೆ ಜೊತೆಗೆ ಅಂದಿನ ದಿನ ಧೂಪ ದೀಪ ನೈವೇದ್ಯಗಳಿಂದ ವಿಷ್ಣುವನ್ನು ಪೂಜೆಯನ್ನು ಮಾಡುವಂಥದ್ದು ನಂತರ ಮಂತ್ರಸಹಿತವಾಗಿ ಅರ್ಘ್ಯವನ್ನು ನೀಡುವಂಥದ್ದು ಬ್ರಾಹ್ಮಣ ಪೂಜೆಯನ್ನು ಮಾಡುವಂಥದ್ದು
ಮತ್ತು ಎಳ್ಳು ತುಂಬಿದ ಪಾತ್ರೆಯನ್ನ ಅವತ್ತು ದಾನ ಮಾಡುವಂಥದ್ದು, ತಿಲ ಸ್ನಾನವನ್ನ ಮಾಡುವಂಥದ್ದು, ಎಳ್ಳಿನ ಹೋಮವನ್ನ ಮಾಡುವಂಥದ್ದು, ಎಳ್ಳು ಮಿಶ್ರಿತ ಜಲವನ್ನ ಸೇವನೆ ಮಾಡುವಂಥದ್ದು, ತಿರದಾನವನ್ನ ಮಾಡುವಂಥದ್ದು, ಹೀಗೆ ಎಳ್ಳು ಉಪಯೋಗಿಸಿದಂತಹ ಭೋಜನವನ್ನ, ಹೀಗೆ ಆರು ಕೆಲಸಗಳಲ್ಲಿ ನಾವು ಎಳ್ಳನ್ನ ಉಪಯೋಗಿಸೋದ್ರಿಂದ ಇದನ್ನ ನಾವು ಷಟ್ಟಿಲ ಏಕಾದಶಿ ಅಂತಾನೂ ಕರಿತೀವಿ. ಅಂದಿನ ದಿನ ಈ ಎಳ್ಳನ್ನ ಈ ರೀತಿಯಾಗಿ ಉಪಯೋಗ ಮಾಡೋದ್ರಿಂದ ಖಂಡಿತವಾಗ್ಲೂ ನಮಗೆ ನಮ್ಮ ಪಾಪಕರ್ಮಗಳು ದೂರವಾಗತ್ತೆ ಅಂತ ಹೇಳಲಾಗತ್ತೆ. ಇನ್ನು ಈ ಷಟ್ಟಿಲ ಏಕಾದಶಿಗೆ ಒಂದು ಮಹತ್ವ ಅನ್ನುವಂಥದ್ದು, ಆ ಮಹತ್ವವನ್ನು ನೋಡೋದಾದರೆ ಷಟ್ಟಿಲ ಏಕಾದಶಿಯ ದಿನ ಉಪವಾಸವನ್ನು ಆಚರಣೆಯನ್ನು ಮಾಡುವಂಥದ್ದು. ಉಪವಾಸ ಅಂತ ಹೇಳಿದ್ರೆ ನಿರ್ಜಲ ಉಪವಾಸ. ಯಾವತ್ತೂ ಕೂಡ ಏಕಾದಶಿಯನ್ನು ನಾವು ಮೂರು ವಿಭಾಗದಲ್ಲಿ ಅಂದರೆ ಮೂರು ದಿನಗಳಲ್ಲಿ ನಾವು ಆಚರಣೆಯನ್ನು ಮಾಡ್ತೀವಿ. ದಶಮಿ, ಏಕಾದಶಿ, ದ್ವಾದಶಿ. ದಶಮಿಯಲ್ಲಿ ಒಂದು ಹೊತ್ತು ಘನ ಆಹಾರ, ಎರಡು ಹೊತ್ತು ಲಘು ಆಹಾರವನ್ನು ಸೇವನೆ ಮಾಡಬೇಕು. ಏಕಾದಶಿಯಲ್ಲಿ ನಿರ್ಜಲ ಉಪವಾಸವನ್ನು ಮಾಡಬೇಕು. ದ್ವಾದಶಿಯ ದಿನ ಬೆಳಗ್ಗೆ ನೀವು ಪಾರಣೆಯನ್ನು ಮಾಡಬೇಕು, ಅಡಿಗೆ ನೈವೇದ್ಯವನ್ನು ಮಾಡಿ ಭಗವಂತನಿಗೆ ಪಾರಣೆಯನ್ನು ಮಾಡಬೇಕು. ಇದು ಸರಿಯಾದ ಒಂದು ಏಕಾದಶಿ ಆಚರಣೆಯ ಒಂದು ಕ್ರಮ. ಆದರೆ ಈಗಿನ ನಮ್ಮ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಿರ್ಜಲ ಏಕಾದಶಿಯನ್ನು ಆಚರಣೆ ಮಾಡುವಂಥದ್ದು ಬಹಳಷ್ಟು ಕಷ್ಟಕರವಾದಂಥದ್ದು. ಬಹಳ ಜನ ಕಮೆಂಟಲ್ಲಿ ತಿಳಿಸ್ತಿರ್ತೀರಿ, ನಮಗೆ ಆರೋಗ್ಯದ ಸಮಸ್ಯೆ ಇದೆ ಮೇಡಮ್, ನಿರ್ಜಲ ಏಕಾದಶಿಯನ್ನು ನಾವು ಆಚರಣೆ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ. ಆದರೆ ಸಾಧ್ಯವಾದಷ್ಟು ನೀವು ಪ್ರಯತ್ನವನ್ನು ಪಡಬಹುದು. ನಿರ್ಜಲ ಆಗದೇ ಇದ್ದರೂ ಕೂಡ ನಿಮ್ಮ ಕೈಯಲ್ಲಿ ಎಷ್ಟು ಆಗತ್ತೆ ಅವತ್ತು ಹಣ್ಣುಗಳನ್ನು ತಿನ್ಕೊಂಡಿರುವಂಥದ್ದಿರ್ಬೋದು, ಅಥವಾ ಫಲಾಹಾರವನ್ನು ಸೇವನೆ ಮಾಡಿಕೊಂಡಿರುವಂಥದ್ದು, ಆ ರೀತಿಯಾದರೂ ನೀವು ಆಚರಣೆಯನ್ನು ಮಾಡಬಹುದು. ಆದರೆ ಸಾಧ್ಯವಾಗುವಂಥವರು ನಿರ್ಜಲ ಏಕಾದಶಿಯನ್ನು ಆಚರಣೆ ಮಾಡುವಂಥದ್ದು ಬಹಳಷ್ಟು ಒಂದು ಯೋಗವನ್ನು ನಿಮಗೆ ತಂದುಕೊಡತ್ತೆ ಅಂಥೇಳಿ. ಇನ್ನು ಷಟ್ಟಿಲ ಏಕಾದಶಿಯ ದಿನದಲ್ಲಿ ನಾವು ಉಪವಾಸವನ್ನು ಆಚರಣೆ ಮಾಡುವಂಥದ್ದು, ಬಡವರಿಗೆ ನಿರ್ಗತಿಕರಿಗೆ ದಾನವನ್ನು ಮಾಡುವಂಥದ್ದು ಭಗವಂತ ಮಹಾವಿಷ್ಣುವನ್ನು ನಾವು ಮೆಚ್ಚಿಸಬಹುದಾದಂಥ ಒಂದು ಕ್ರಮ. ಈ ಷಟ್ಟಿಲ ಏಕಾದಶಿ ದಿನದಂದು ಉಪವಾಸ ಮಾಡುವಂತಹ ಜನರಿಗೆ ಯಾವತ್ತೂ ಕೂಡ ಬಡತನ ಅನ್ನುವಂಥದ್ದು ಬರೋದಿಲ್ಲ, ಹಸಿವಿನಿಂದ ಬಳಲೋದಿಲ್ಲ, ಮತ್ತು ಅವನ ಎಲ್ಲ ಆಸೆಗಳನ್ನು ಕೂಡ ಆ ಮಹಾವಿಷ್ಣು ಪೂರೈಸ್ತಾನೆ. ಮೋಕ್ಷವನ್ನು ಬಯಸುವಂತಹ ಭಕ್ತರು ಈ ವ್ರತವನ್ನು ಸಂಪೂರ್ಣವಾಗಿ ಸಮರ್ಪಣೆಯಿಂದ ಆಚರಿಸಬೇಕು ಅಂತ ಹೇಳುತ್ತೆ ಶಾಸ್ತ್ರಗಳಲ್ಲಿ. ಇನ್ನು ಷಟ್ಟಿಲ ಏಕಾದಶಿ ಉಪವಾಸವನ್ನು ಆಚರಿಸುವಂತಹ ಭಕ್ತರಿಗೆ ತಾನು ತಿಳಿಯದೆ ಮಾಡಿದಂತಹ ಎಲ್ಲ ಪಾಪಕರ್ಮಗಳನ್ನು ಆ ಭಗವಂತ ಮಹಾವಿಷ್ಣು ಕ್ಷಮಿಸ್ತಾನೆ ಅಂತ ಹೇಳಲಾಗುತ್ತೆ. ಅವರ ಮನೆಯಲ್ಲಿ ಆಹಾರ ಮತ್ತು ಸಂತೋಷದಿಂದ ತುಂಬಿರುತ್ತೆ ಅಂತ ಹೇಳುತ್ತೆ, ಮತ್ತು ಮರಣಾನಂತರ ಅವರಿಗೆ ಮೋಕ್ಷವನ್ನು ನೀಡ್ತಾನೆ ಆ ಭಗವಂತ ಅಂತ ಹೇಳಿ. ಈ ಷಟ್ಟಿಲ ಏಕಾದಶಿ ದಿನ ಉಪವಾಸವನ್ನು ಆಚರಣೆಯನ್ನು ಮಾಡುವಂಥ ಭಕ್ತರ ಮನೆಯಲ್ಲಿ ಆಹಾರ ಧಾನ್ಯ ಇರ್ಬೋದು ಮತ್ತು ಇತರ ವಸ್ತುಗಳನ್ನು ಬಡವರಿಗೆ ಅಥವಾ ಬ್ರಾಹ್ಮಣರಿಗೆ ದಾನವನ್ನು ಮಾಡಿದ್ರೆ ಬಹಳಷ್ಟು ಪ್ರಯೋಜನ ಅಂತ ಹೇಳ್ತಾರೆ ಸ್ನೇಹಿತರೆ. ನಾವು ಯಾವಾಗಲೂ ದಾನದ ವಿಷಯಕ್ಕೆ ಬಂದರೆ ತುಂಬ ಜನಕ್ಕೆ ಹೇಳ್ತೀವಿ ನಾವು ಆ ದಿನ ದಾನವನ್ನು ಮಾಡುವಂಥದ್ದು ಬಹಳ ಒಳ್ಳೆಯದು ಅಂತ ಹೇಳಿದ್ರೆ ಹೇಳುವಂಥದ್ದು. ಈ ದಾನ ಅಂತ ಬಂದಾಗ ಏನು ಮಾಡ್ತೀವಿ ನಾವು, ಇರುವಂಥವರಿಗೆ ದಾನವನ್ನು ಮಾಡುವಂಥದ್ದು. ಅಂದರೆ ಇವಾಗ ಅವರಿಗೆ ಊಟಕ್ಕೆ ಏನೂ ತೊಂದರೆ ಇರೋದಿಲ್ಲ, ಆದರೆ ಅವರಿಗೆ ನಾವು ದಾನವನ್ನು ಮಾಡುವಂಥದ್ದು, ಅದು ನಿಮಗೆ ಪ್ರಯೋಜನವನ್ನು ಕೊಡೋದಿಲ್ಲ. ಯಾರು ನಿರ್ಗತಿಕರಿರ್ತಾರೆ, ಒಂದು ಹೊತ್ತು ಊಟವನ್ನು ಕೂಡ ಅವರ ಕೈಯಲ್ಲಿ ಸಂಪಾದನೆ ಮಾಡಿಕೊಂಡು ಅಥವಾ ಮಾಡಿಕೊಂಡು ತಿನ್ನಕ್ಕಾಗದೇ ಇರುವಂತಹ ನಿರ್ಗತಿಕರು ಅಂತ ಯಾರಿರ್ತಾರೆ ಅಂಥವರಿಗೆ ನೀವು ದಾನ ಧರ್ಮಗಳನ್ನು ಮಾಡಬೇಕು. ಯಾವತ್ತೂ ನಾವು ಊಟವನ್ನು ಬಡಿಸಬೇಕಾದ್ರೆ ಹೊಟ್ಟೆ ತುಂಬಿರೋರಿಗೆ ಊಟವನ್ನು ಬಡಿಸಬಾರದು, ಹಸ್ಕೊಂಡಿರುವಂಥವ್ರಿಗೆ ಊಟವನ್ನು ಬಡಿಸಿದ್ರೆ ಮಾತ್ರ ಆ ಪುಣ್ಯಫಲ ನಿಮಗೆ ಸಿಗುವಂಥದ್ದು. ಅದೇ ರೀತಿ ದಾನದ ವಿಷಯದಲ್ಲೂ ಅಷ್ಟೇ, ಇರುವವರಿಗೆ ದಾನವನ್ನು ಮಾಡಬಾರ್ದು, ನಿರ್ಗತಿಕರಿಗೆ ದಾನವನ್ನು ಮಾಡಬೇಕು. ಆ ಭಗವಂತನ ನಾಮಸ್ಮರಣೆಯನ್ನು ಮಾಡಿಕೊಂಡು ಅವರಿಗೆ ದಾನವನ್ನು ಮಾಡಬೇಕು. ಆ ಒಂದು ಪುಣ್ಯಫಲ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ ಅಂಥೇಳಿ. ಇನ್ನು ಈ ಷಟ್ಟಿಲ ಏಕಾದಶಿಯ ದಿನ ಮುಂಜಾನೆಯೇ ಬೆಳಗ್ಗೆನೇ ಎದ್ದು ಸ್ನಾನಗಳನ್ನು ಮಾಡಿಕೊಂಡು ಅವತ್ತು ನೀವು ಉಪವಾಸದ ಒಂದು ಸಂಕಲ್ಪವನ್ನು ಮಾಡ್ಕೋಬೇಕು ಭಗವಂತನ ಹತ್ರ. ಸಂಕಲ್ಪದ ಸ್ತೋತ್ರವನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಈಗಾಗಲೇ ನಾನು ನಿಮಗೆ ಹೇಳಿದೆ ಷಟ್ಟಿಲ ಅಂತ ಯಾಕೆ ಹೇಳ್ತಾರೆ ಅಂಥೇಳಿ. ಅಂದರೆ ಈ ತಿಲ ಅಂದರೆ ಕಪ್ಪು ಎಳ್ಳನ್ನು ಅವತ್ತು ಆರು ವಿಧಗಳಲ್ಲಿ ಬಳಸ್ತೀವಿ. ಹಾಗಾಗಿ ಈ ಒಂದು ಷಟ್ಟಿಲ ಏಕಾದಶಿ ಅಂಥೇಳಿ ನಾವು ಅದನ್ನು ಕರೆಯುವಂಥದ್ದು ಸ್ನೇಹಿತರೆ. ಅವತ್ತಿನ ದಿನ ಯಾರೂ ಕೂಡ ಮನೆಯಲ್ಲಿ ಈರುಳ್ಳಿ ಆಗಲಿ, ಬೆಳ್ಳುಳ್ಳಿ ಆಗಲಿ, ಅನ್ನವನ್ನಾಗಲಿ ಸೇವನೆಯನ್ನು ಮಾಡಬಾರ್ದು ಅಂಥೇಳಿ. ಇನ್ನು ಇದಕ್ಕೆ ಒಂದು ವ್ರತಕತೆ ಅಂತ ಹೇಳೋದಾದರೆ, ಈ ಷಟ್ಟಿಲ ಏಕಾದಶಿಯ ದಿನ ಉಪವಾಸವನ್ನು ಆಚರಿಸುವಂತಹ ಭಕ್ತರು ಈ ಒಂದು ಕಥೆಯನ್ನು ಖಂಡಿತವಾಗ್ಲೂ ಕೇಳಿಸ್ಕೊಳ್ಳಿ.
ನಾರದ ಮುನಿ ಒಮ್ಮೆ ವಿಷ್ಣುವಿಗೆ ಆವಾಸ ಸ್ಥಾನವಾದಂತಹ ವೈಕುಂಠಕ್ಕೆ ಭೇಟಿ ನೀಡಿ ಶಕ್ತಿಲ ಏಕಾದಶಿ ಕಥೆ ಅಥವಾ ಅದರ ಮಹತ್ವ ಪ್ರಯೋಜನಗಳ ಬಗ್ಗೆ ಕೇಳ್ತಾರೆ. ಆ ವಿಷ್ಣು ಕುತೂಹಲಿಯಾದಂತಹ ನಾರದರನ್ನ ನೋಡಿ ಮುಗುಳ್ನಕ್ಕೂ ಮುಂದೆ ಹೇಳ್ತಾರಂತೆ, ಪ್ರಾಚೀನ ಕಾಲದಲ್ಲಿ ನನ್ನಲ್ಲಿ ಅಪಾರ ಗೌರವ ಮತ್ತು ಭಕ್ತಿಯನ್ನು ಹೊಂದಿದ್ದಂಥ ಒಬ್ಬ ಬ್ರಾಹ್ಮಣ ಮಹಿಳೆ ಭೂಮಿಯ ಮೇಲೆ ವಾಸವನ್ನು ಮಾಡ್ತಾ ಇರ್ತಾಳೆ. ಅವಳು ನನಗಾಗಿ ಎಲ್ಲ ಉಪವಾಸಗಳನ್ನು ಮಾಡ್ತಾ ಇರ್ತಾಳೆ ಮತ್ತು ನನ್ನ ಆಶೀರ್ವಾದವನ್ನು ಪಡೆಯಲು ಅವಳು ಒಂದು ತಿಂಗಳು ಉಪವಾಸವನ್ನು ಆಚರಣೆಯನ್ನು ಮಾಡ್ತಿರ್ತಾಳೆ. ಈ ಎಲ್ಲ ಸತ್ಕಾರ್ಯಗಳಿಂದಾಗಿ ಹೆಣ್ಣಿನ ದೇಹ ಶುದ್ಧವಾಗುತ್ತೆ. ಆದಾಗ್ಯೂ ಕೂಡ ಆ ಮಹಿಳೆ ಎಂದಿಗೂ ಬ್ರಾಹ್ಮಣರಿಗೆ ಮತ್ತು ಬಡವರಿಗೆ ಏನನ್ನೂ ಕೂಡ ದಾನವನ್ನು ಮಾಡೋದಿಲ್ಲ. ಒಂದು ದಿನ ನಾನು ಬ್ರಾಹ್ಮಣನ ರೂಪದಲ್ಲಿ ಮಹಿಳೆಯನ್ನು ಭೇಟಿ ಮಾಡಿ ಭಿಕ್ಷೆ ಕೇಳಲು ನಿರ್ಧಾರ ಮಾಡಿದೆ. ಆದರೆ ಆಹಾರ ಕೊಡುವ ಬದಲು ನೆಲದಿಂದ ಮಣ್ಣು ಕುಯ್ದು ನನಗೆ ಕೊಡ್ತಾಳೆ. ಸಮಯ ಬಂದಾಗ ಮತ್ತು ಮಹಿಳೆಯ ಆತ್ಮವು ನನ್ನ ದೇಹವನ್ನು ತೊರೆದಾಗ ಅವಳು ಮಾಡುತ್ತಿದ್ದಂತಹ ಉಪವಾಸದ ಪರಿಣಾಮದಿಂದಾಗಿ ಆಕೆಗೆ ಸ್ವರ್ಗದಲ್ಲಿ ಸ್ಥಾನವನ್ನು ನೀಡಲಾಗುತ್ತೆ. ಅವಳಿಗೆ ಒಂದು ಗುಡಿಸಲು ಮತ್ತು ಅದರ ಮುಂದೆ ಒಂದು ಮಾವಿನ ಮರವನ್ನು ಕೂಡ ನೀಡಲಾಗುತ್ತೆ. ಆದರೆ ಮನೆಯ ಒಳಭಾಗ ಖಾಲಿಯಾಗಿರುತ್ತೆ. ಇದನ್ನು ನೋಡಿದಂಥ ಆಕೆ ನನ್ನನ್ನು ಸಂಪೂರ್ಣ ಭಕ್ತಿಯಿಂದ ಪೂಜಿಸಿದ್ರು ಕೂಡ ನನ್ನ ಗುಡಿಸಲನ್ನು ಖಾಲಿ ಯಾಕೆ ಅಂತ ಕೇಳ್ತಾಳೆ ಮಹಾವಿಷ್ಣುವನ್ನು. ಅಂದರೆ ಇದು ಮಹಾವಿಷ್ಣು ಆಕೆಗೂ ನಡುವೆ ನಡೀತಿರುವಂಥ ಒಂದು ಸಂಭಾಷಣೆ. ಆಗ ನೀನು ಕೂಡ ನನ್ನನ್ನು ಭಕ್ತಿಯಿಂದ ಪೂಜಿಸ್ತಿ, ಉಪವಾಸವನ್ನು ಆಚರಿಸ್ತಿದ್ದಿ, ಆದರೆ ಪ್ರಾರ್ಥನೆಯನ್ನು ಸಲ್ಲಿಸ್ತಿದ್ದೆ, ಆದರೆ ನೀನು ಮಾಡುವುದನ್ನು ಒಂದನ್ನು ಮರೆತು ಹೋಗಿದ್ಯಾ ಅಂತ ಆ ಭಗವಂತ ಆ ಮಹಿಳೆಗೆ ಹೇಳ್ತಾರೆ. ಆಗ ಆ ಮಹಿಳೆ ಕೇಳ್ತಾರಂತೆ, ಏನನ್ನ ಅಂತ. ಆಗ ಭಗವಂತ ಹೇಳ್ತಾನಂತೆ, ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನ ಮಾಡುವುದನ್ನು ನೀನು ಮರೆತು ಹೋಗಿಬಿಟ್ಟೆ ಅಂತ ಹೇಳ್ತಾರಂತೆ. ಆಗ ಆ ಮಹಿಳೆ ಹೇಳ್ತಾರಂತೆ, ನಾನು ಇಷ್ಟೊಂದೆಲ್ಲ ಪೂಜೆ ಪುನಸ್ಕಾರಗಳನ್ನು, ಉಪವಾಸವನ್ನು, ವ್ರತಾಚರಣೆಯನ್ನು ಎಲ್ಲವನ್ನು ನಿನಗೆ ಮಾಡಿದೆ. ಆದರೆ ಇದು ಒಂದು ಮಾಡದೇ ಇರುವಂತಹ ಕಾರಣದಿಂದ ನಾನು ಮಾಡಿದಂತಹ ಪೂಜೆಗಳೆಲ್ಲವೂ ಕೂಡ ವ್ಯರ್ಥವಾಯಿತಾ ಅಂತ ಹೇಳ್ತಾಳಂತೆ. ಆಗ ಭಗವಂತ ಹೇಳ್ತಾರಂತೆ, ಇಲ್ಲ, ನೀನು ಮಾಡಿದ್ದು ವ್ಯರ್ಥವಾಗಿಲ್ಲ. ಇದನ್ನು ಸರಿಪಡಿಸಲು ನನಗೆ ಒಂದು ಮಾರ್ಗವನ್ನು ನಿನಗೆ ನಾನು ಹೇಳ್ತೀನಿ, ಆ ರೀತಿ ನೀನು ಮಾಡು ಅಂತ ಹೇಳ್ತಾರಂತೆ. ಆಗ ಭಗವಂತ ಆ ಮಹಿಳೆಗೆ ಹೇಳ್ತಾರಂತೆ, ದೇವಕನ್ಯೆಯರು ನಿನ್ನನ್ನು ಭೇಟಿಯಾಗಲು ಬರ್ತಾರೆ. ಶಕ್ತಿಲ ಏಕಾದಶಿ ಉಪವಾಸವನ್ನು ಹೇಗೆ ಆಚರಿಸಬೇಕು ಅಂಥೇಳಿ ಅವರನ್ನು ಕೇಳು. ಈ ವ್ರತವನ್ನು ಸಂಪೂರ್ಣ ಭಕ್ತಿಯಿಂದ ಆಚರಿಸಿದರೆ ತಿಲ ಮತ್ತು ಇತರ ಆಹಾರ ಧಾನ್ಯಗಳನ್ನು ದಾನ ಮಾಡೋದ್ರಿಂದ ನಿಮ್ಮ ಎಲ್ಲ ಪಾಪಗಳಿಂದ ಮುಕ್ತಿ ದೊರೆಯುತ್ತೆ ಅಂತ ಹೇಳ್ತಾರೆ. ಅವಳು ಹೇಳದಂತೆ ಮಾಡ್ತಾಳಂತೆ. ಸ್ವಲ್ಪ ಸಮಯದ ಒಳಗೆ ಅವಳ ಗುಡಿಸಲು ಧಾನ್ಯಗಳಿಂದ ತುಂಬ ಹೋಗಿತ್ತಂತೆ ಸ್ನೇಹಿತರೆ. ಈ ರೀತಿ ನಾವು ಆ ದಿನ ಬಡವರಿಗೆ ತಿಲದಾನ ಅಥವಾ ಆಹಾರ ಧಾನ್ಯಗಳನ್ನು ದಾನ ಮಾಡದೆ ಆ ಉಪವಾಸವನ್ನು ಮಾಡಿದರೂ ಕೂಡ ಅದು ನಮಗೆ ಪ್ರಯೋಜನವನ್ನು ಕೊಡೋದಿಲ್ಲ ಅಂಥೇಳಿ. ಈ ಶಕ್ತಿಲ ಏಕಾದಶಿಯಲ್ಲಿ ವಿಶೇಷವಾಗಿ ಒಂದು ಪಾತ್ರೆಯಲ್ಲಿ ಎಳ್ಳನ್ನು ದಾನವಾಗಿ ಕೊಡುವಂಥದ್ದು, ನೀವು ಮಾಡಿದಂತಹ ಪೂಜೆಯ ಸಂಪೂರ್ಣ ಫಲ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಗೊತ್ತಾಯ್ತಲ್ಲ ಈ ಕತೆ ಏನು ಅಂಥೇಳಿ. ಸೊ ನೆಕ್ಸ್ಟು ನಾವು ಪಾರಣೆಯನ್ನು ನೋಡೋದಾದರೆ, ಮಾರನೇ ದಿನ ದ್ವಾದಶಿ, ನೀವು ಬೆಳಗ್ಗೆನೇ ಎದ್ದು ಅಡುಗೆ ನೈವೇದ್ಯಗಳನ್ನು ಭಗವಂತನಿಗೆ ಮಾಡಿ ತೀರ್ಥವನ್ನು ತೆಗೆದುಕೊಂಡು ನೈವೇದ್ಯವನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಿ ಪಾರಣೆಯನ್ನು ಮಾಡಿ ನೀವು ಭೋಜನವನ್ನು ಮಾಡಬಹುದು. ವಿಡಿಯೋ ಕೊನೆ ಹಂತಕ್ಕೆ ಬಂದಿದ್ದೀವಿ. ಕೊನೆಯಲ್ಲಿ ಒಂದೇ ಒಂದು ಪೂಜಾ ಸಂಕಲ್ಪ, ಸಂಕಲ್ಪ ಸ್ತೋತ್ರವನ್ನು ನಾನು ಹೇಳ್ತೀನಿ. ನೀವು ಒಂದು ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಇಟ್ಕೊಂಡು ಸಂಕಲ್ಪ ಸ್ತೋತ್ರವನ್ನು ಕೇಳಿಸ್ಕೊಂಡು ಕೊನೆಯಲ್ಲಿ ಒಂದು ಉದ್ಧರಣೆ ನೀರನ್ನು ಹಾಕಿದ್ರೆ ವ್ರತ ಸಂಕಲ್ಪ ಆದಾಗೆ ಆಗತ್ತೆ. ಬನ್ನಿ ಹಾಗಿದ್ರೆ ವ್ರತದ ಸಂಕಲ್ಪವನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಶುಭತಿಥೌ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪರಾಧೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬುದ್ವೀಪೆ ಭರತವರ್ಷೇ ಭರತಖಂಡೇ ದಂಡಕಾರಣ್ಯೇ ಗೋದಾವರ್ಯಾಹ ದಕ್ಷಿಣೇ ತೀರೆ ಶಾಲಿವಾನುಷಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಪ್ರಭವಾದಿ ಷಷ್ಟ್ಯ ಸಂವತ್ಸರಾಣ ಮಧ್ಯೆ ಶುಭಕೃತ ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತೌ ಪುಷ್ಯ ಮಾಸೆ ಕೃಷ್ಣಪಕ್ಷೆ ಏಕಾದಶ್ಯಾತಿಥೌ ಬುಧವಾಸರ ಯುಕ್ತಾಯಾಂ ಶುಭ ನಕ್ಷತ್ರ ಶುಭಯೋಗ ಶುಭಕರ್ಣ ಏವಂಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭತಿಥೌ ಮಮ ಉಪಾತ್ತ ಸಮಸ್ತ ದುರಿತಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಸ್ಮಾಕಂ ಸಹಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವೀರ್ಯ ವಿಜಯ ಅಭಯ ಆಯುರ ಆರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ ಶ್ರೀ ಮಹಾಲಕ್ಷ್ಮಿ ಸಮೇತ ಶ್ರೀ ಮಹಾವಿಷ್ಣು ದೇವತಾ ಪ್ರಸಾದ ಸಿದ್ಧಾರ್ಥಂ ಯಾವಚ್ಛಕ್ತಿ ಧ್ಯಾನ ವಾಹನಾದಿ ಷೋಡಶೋಪಚಾರ ಪೂಜಾಂ ಕರಿಷ್ಯೇಂ ಅಂಥೇಳಿ ಸ್ತೋತ್ರವನ್ನು ಕೇಳಿಸ್ಕೊಂಡು ಒಂದು ಮಂತ್ರಾಕ್ಷತೆ ಹೂವನ್ನು ಉದ್ಧರಣೆ ನೀರು ಹಾಕ್ಕೊಂಡು ಒಂದು ತಟ್ಟೆಗೆ ಬಿಟ್ಟರೆ ನೀವು ವ್ರತ ಸಂಕಲ್ಪವನ್ನು ಮಾಡಿದ ಹಾಗೆ ಆಗತ್ತೆ.
ಮುಂದಿನ ವಿಡಿಯೋದಲ್ಲಿ ಆ ದಿನ ವಿಶೇಷವಾಗಿ ಪಾರಾಯಣ ಮಾಡುವಂತ ಒಂದು ಸ್ತೋತ್ರವನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ಆ ಸ್ತೋತ್ರವನ್ನ ಅವತ್ತು ಪಾರಾಯಣ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡೋದ್ರ ಮುಖಾಂತರ ನನ್ನನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನಮಸ್ಕಾರ.